लोकसभा ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ। ಈ ಹೊತ್ತಲೇ ರಾಜ್ಯ ರಾಜಕಾರಣದ ಕೆಲ ಕುತೂಹಲಕಾರಿ ಸಂಗತಿಗಳತ್ತ ವಿಸ್ತಾರ ನ್ಯೂಸ್ ದೃಷ್ಟಿ ಹರಿಸಿದೆ। ಇಂದಿನ ಸರಣಿಯಲ್ಲಿ ಹಾಸನ ಕ್ಷೇತ್ರದ ಇತಿಹಾಸವನ್ನು ಮೆಲುಕು ಹಾಕೋಣ। ಪಾರ್ಲಿಮೆಂಟ್ ಫ್ಲಾಶ್ ಬ್ಯಾಕ್, ಇದು ಲೋಕಸಭೆ ಚುನಾವಣೆಯ ಅಚ್ಚರಿ। ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಜೆಡಿಎಸ್ ವರಿಷ್ಠ ದೇವೇಗೌಡರು ಸತತವಾಗಿ 24 ಗಂಟೆ 365 ದಿನ ಅವರು ರಾಜಕಾರಣ ಮಾಡುವಂತ ವ್ಯಕ್ತಿ। ಆದರೆ ಅವರು ವಾಸ್ತವದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದೆಷ್ಟು? ಅವರು ಮುಖ್ಯಮಂತ್ರಿಯಾಗಿಯೂ ಬಹಳ ವರ್ಷ ಇರಲಿಲ್ಲ, ಮುಖ್ಯಮಂತ್ರಿಯಾಗಿಯೂ ಬಹಳ ವರ್ಷ ಅವರು ಇರಲಿಲ್ಲ। ಅದರ ಜೊತೆಗೆ ಅವರು ಪ್ರಧಾನಿಯಾಗಿಯೂ ಇದ್ದಿದ್ದು ಕೆಲವೇ ತಿಂಗಳುಗಳು ಮಾತ್ರ, ಒಂದು ವರ್ಷ ಕೂಡ ಅವರು ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ। ಸೊ ಹಾಗಾಗಿ ದೇವೇಗೌಡರ ಇತಿಹಾಸ ಇದೆಯಲ್ಲ, ಅದು ಅವರ ರಾಜಕಾರಣದ ಇತಿಹಾಸ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ। ಅದಕ್ಕಿಂತ ಮುಖ್ಯವಾಗಿ ಅವರ ತವರು ಹಾಸನದಲ್ಲೇ ದೇವೇಗೌಡರು ಯಾವ ರೀತಿಯಾದಂಥ ಸೋಲನ್ನು ಕಂಡರು, ಹೇಗೆ ಅವರು ರಾಜಕೀಯದ ಏರಿಳಿತವನ್ನು ಕಂಡರು ಅನ್ನೋದನ್ನು ನಾವಿವತ್ತು ಜನರ ಮುಂದೆ ಇಡ್ತಾ ಇದ್ದೀವಿ। ಹಾಸನದ ಜನರು ದೇವೇಗೌಡರನ್ನ ಸೋಲಿಸಿದರು, ಉತ್ತರ ಕನ್ನಡದ ಜನರು ರಾಮಕೃಷ್ಣ ಹೆಗಡೆಯವರನ್ನ ಸೋಲಿಸಿದರು, ಅಂಥ ಇತಿಹಾಸವನ್ನು ನಾವು ಹೇಳ್ತಾ ಇದ್ದೀವಿ। ಮಾಜಿ ಪ್ರಧಾನಿ, ಮಾಜಿ CM HD ದೇವೇಗೌಡರು ತಾವರು ಜಿಲ್ಲೆ ಹಾಸನ, ಅಲ್ಲಿ ಆ ಲೋಕಸಭಾ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನು, ಅದರ ಇತಿಹಾಸದ ಕೆಲವು ಕ್ಷಣಗಳನ್ನು ನಾವು ಮೆಲುಕು ಹಾಕ್ತಾ ಇದ್ದೀವಿ। ಲೋಕಸಭೆ ಕ್ಷೇತ್ರದಲ್ಲಿ, ಹಾಸನ ಕ್ಷೇತ್ರದಲ್ಲಿ HD ದೇವೇಗೌಡರು ಒಟ್ಟು 5 ಬಾರಿ ಗೆದ್ದಿದ್ದಾರೆ। ಅಚ್ಚರಿ ಅಂತಂದರೆ ದೇವೇಗೌಡರು ಪ್ರಧಾನಿಯಾದ 3 ವರ್ಷಗಳ ಒಳಗೆ ಹಾಸನದ ಜನ ಅವರನ್ನು ಸೋಲಿಸಿದ್ದಾರೆ। 1991ರಲ್ಲಿ ಮೊದಲ ಬಾರಿ ದೇವೇಗೌಡರು ಕಾಂಗ್ರೆಸ್ನ HC ಶ್ರೀಕಂಠಯ್ಯವರ ವಿರುದ್ಧ 3191 ಮತಗಳ ಅಂತರದಲ್ಲಿ ಗೆಲ್ತಾರೆ। 1998ರಲ್ಲಿ ಮತ್ತೆ ಕಾಂಗ್ರೆಸ್ನ HC ಶ್ರೀಕಂಠಯ್ಯ ಅವರನ್ನು 31654 ಮತಗಳ ಅಂತರದಿಂದ ಸೋಲಿಸ್ತಾರೆ। 2ನೇ ಬಾರಿ ಲೋಕಸಭೆಗೆ ಅವರು ಆಯ್ಕೆಯಾಗ್ತಾರೆ। ಅದೇ ರೀತಿ ದೇವೇಗೌಡರಿಗೆ 3,36,407, ಶ್ರೀಕಂಠಯ್ಯ ಅವರಿಗೆ 3,04,755 ಮತಗಳು ಬಂದವು। ಅಂತಿಮವಾಗಿ ಬಿಜೆಪಿಯ ನಾಯಕ BB ಶಿವಪ್ಪ ಪತ್ನಿ ಸುಶಿಲಾ ಶಿವಪಾವರು ಕೂಡ ಸ್ಪರ್ಧೆಯಲ್ಲಿದ್ದರು। ಅಲ್ಲಿ BJP ಕೂಡ ಕನ್ಸಿಡರೇಬಲ್ ಮತವನ್ನು ಪಡ್ಕೊಳ್ಳುತ್ತೆ, 2,05,628 ಮತಗಳನ್ನು ಸುಶೀಲಾ ಶಿವಪ್ಪ ಅವರು ಪಡ್ಕೊಳ್ತಾರೆ। 1996 June 1ರಿಂದ 92ರ April 21ರವರೆಗೆ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ। ಆಗ ಪ್ರಧಾನಿಯಾದ ಬಳಿಕ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದರು, 1,90,305 ಮತಗಳ ಅಂತರದಿಂದ ಗೆಲ್ತಾರೆ, ಲೋಕಸಭೆ ಪ್ರವೇಶವನ್ನು ಮಾಡ್ತಾರೆ। 2009ರಲ್ಲಿ ಬಿಜೆಪಿಯ KH ಹನುಮೇಗೌಡ ಅವರನ್ನು 2,91,113 ಮತಗಳ ಅಂತರದಿಂದ ಸೋಲಿಸ್ತಾರೆ। ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊದಲ ಬಾರಿ ಹಾಸನದಲ್ಲಿ 3ನೇ ಸ್ಥಾನಕ್ಕೆ ಕುಸಿಯುತ್ತೆ। 2014ರಲ್ಲಿ ಕಾಂಗ್ರೆಸ್ನ ಮಂಜು ಅವರನ್ನ ದೇವೇಗೌಡರು 1,04,62 ಮತಗಳ ಅಂತರದಿಂದ ಮಣಿಸ್ತಾರೆ। ಮೈಸೂರು ಸಂಸದರಾಗಿದ್ದಂತಹ CH ವಿಜಯಶಂಕರ್ ಹಾಸನದಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ। ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ವಿಜಯಶಂಕರ್ ಅವರು। 2019ರ ಚುನಾವಣೆಯಲ್ಲಿ ದೇವೇಗೌಡರು ಹಾಸನ ಕ್ಷೇತ್ರವನ್ನು ಮೊಮ್ಮಗ ರೇವಣ್ಣ ಅವರ ಮಗ ಪ್ರಜ್ವಲ್ಗೆ ಬಿಟ್ಟುಕೊಡ್ತಾರೆ। ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ। ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದರೆ ತುಮಕೂರಿನಲ್ಲಿ BJP ಅಭ್ಯರ್ಥಿ GS ಬಸವರಾಜು ಎದುರು ದೇವೇಗೌಡರು ಸೋಲನ್ನು ಕಾಣ್ತಾರೆ। ಇದು ದೇವೇಗೌಡರ ರಾಜಕಾರಣದ ಏರಿಳಿತ ಮತ್ತು ಹಾಸನದ ರಾಜಕಾರಣದ ಏರಿಳಿತ। ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ವಿಸ್ತಾರ ನ್ಯೂಸ್, ನಿಖರ ಜನಪರ।